ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾನತೆಯನ್ನು ಕೊಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಹೆಮ್ಮೆಯಿಂದ ಈ ಸಂವಿಧಾನವನ್ನ ಕರಡು ಪ್ರತಿಯನ್ನ ಸಲ್ಲಿಸಿದಾಗ ಹೇಳ್ತಾರೆ, ಈ ದೇಶಕ್ಕೆ ನಾನು ದೀರ್ಘವಾದಂತಹ ಸಂವಿಧಾನವನ್ನ ಕೊಟ್ಟಿದ್ದೇನೆ, ಆ ಸಂವಿಧಾನವನ್ನ ನಾಲ್ಕು ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ, ಆ ನಾಲ್ಕು ಕಂಬಗಳು ಮಹಿಳಾ ಸಬಲೀಕರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತೀವ್ರವಾದಂತಹ ಹೋರಾಟ ಮತ್ತು ಚಿಂತನೆಗಳು ಇವತ್ತು ಮಹಿಳೆಯರ ಪರವಾಗಿ ಸರ್ಕಾರಗಳು ನಿಲ್ಲೋದಕ್ಕೆ ದಾರಿದೀಪವಾಗಿದೆ. 1928ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. 1942ರಲ್ಲಿ ಅಖಿಲ ಭಾರತ ದಲಿತ ಮಹಿಳಾ ಪರಿಷತ್ ಅನ್ನುವಂಥದ್ದನ್ನ ಪ್ರಾರಂಭ ಮಾಡ್ತಾರೆ. ಅದರ ಪರಿಣಾಮ ಸಂವಿಧಾನದಲ್ಲಿ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 23, ಆರ್ಟಿಕಲ್ 39, ಆರ್ಟಿಕಲ್ 42, 46, ಆರ್ಟಿಕಲ್ 47 ಮತ್ತೆ 243D ಈ ಎಲ್ಲ ಅನುಚ್ಛೇದಗಳಲ್ಲಿ ಮಹಿಳಾ ಪರವಾದಂತಹ ಅಂಶಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ದೂರದೃಷ್ಟಿ ಇತ್ತು ಅನ್ನೋದಕ್ಕೆ ದಾಮೋದರ್ ಕಣಿವೆ ಯೋಜನೆಯನ್ನ ಯಶಸ್ವಿಯಾಗಿ ಮಾಡಿರುವಂಥದ್ದು, ಅದಕ್ಕಾಗಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಬಿಲ್ ಅನ್ನುವಂತಹ ಮಸೂದೆಯನ್ನ 1942ರಲ್ಲಿ ಅದನ್ನ ಅಂಗೀಕೃತ ಮಾಡಿಕೊಂಡಿರುವಂಥದ್ದು, ಹಿರಾಕುಡ್ ಯೋಜನೆಯನ್ನ ಅತ್ಯಂತ ಯಶಸ್ವಿಯಾಗಿ ಪೂರೈಸೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಬಹಳ ದೊಡ್ಡದಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೇಖನಗಳು, ಪತ್ರಿಕೆಗಳು 1930ರಲ್ಲಿ ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. 1928ರಲ್ಲಿ ಸಮತಾ ಅನ್ನುವಂತಹ ಪತ್ರಿಕೆ, 1931ರಲ್ಲಿ ಜನತಾ, ಆನಂತರ 1956ಕ್ಕೆ ಆ ಜನತಾ ಪತ್ರಿಕೆಯನ್ನ ಪ್ರಬುದ್ಧ ಭಾರತ ಅನ್ನುವಂತಹ ಪತ್ರಿಕೆಯಾಗಿ ಹೊರತರ್ತಾರೆ. ಆತ್ಮೀಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಮಾನತೆಯನ್ನ ಕೊಡ್ತಾರೆ. ಒಬ್ಬ ಪತ್ರಕರ್ತ ಕೇಳಿರುವಂತಹ ಪ್ರಶ್ನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನೀಡುವಂತಹ ಉತ್ತರ, ಈ ದೇಶಕ್ಕೆ ನಾನು ದೀರ್ಘವಾದಂತಹ ಸಂವಿಧಾನವನ್ನ ಕೊಟ್ಟಿದ್ದೇನೆ, ಆ ಸಂವಿಧಾನವನ್ನ ನಾಲ್ಕು ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ, ಆ ನಾಲ್ಕು ಕಂಬಗಳು ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಆತ್ಮಗೌರವ. ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ ಅಂಡ್ ಫ್ರಾಟರ್ನಿಟಿ, ಈ ನಾಲ್ಕು ಕಂಬಗಳು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ರಕ್ಷಣೆಯನ್ನ ನೀಡ್ತವೆ ಅಂತ ಅಂಬೇಡ್ಕರ್ ಅವರು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಹೆಮ್ಮೆಯಿಂದ ಈ ಸಂವಿಧಾನವನ್ನ ಕರಡು ಪ್ರತಿಯನ್ನ ಸಲ್ಲಿಸಿದಾಗ ಹೇಳ್ತಾರೆ. Please subscribe to our channel. Click on the bell icon for the latest notification.